आर्मी ऑनलाइन तरगति स्वागत मकड़े ना मुद्दे तरगतली रगसद अगू जव मोपन एंब पाठ इंदु नम्म बावट पद्यवनु हेळ्तीनि मक्कळे पद्य पाठ ನಮ್ಮ ಬಾವುಟ ಮಕ್ಕಳೇ ನಮ್ಮ ಬಾವುಟ ನೀವೆಲ್ಲರೂ ನೋಡಿರ್ತೀರಿ ನಮ್ಮ ಬಾವುಟದಲ್ಲಿ ಮೂರು ಬಣ್ಣಗಳಿವೆ ಹೌದಾ ಮಕ್ಕಳೇ ನೀವು ಆಗಸ್ಟ್ 15 ಮತ್ತು ಜನವರಿ 26 ರಂದು ನಮ್ಮ ಧ್ವಜಾರೋಹಣ ಮಾಡುವಾಗ ನಮ್ಮ ಬಾವುಟ ಎಲ್ಲ ಮಕ್ಕಳು ನೋಡಿರ್ತೀರಿ ನಮ್ಮ ಬಾವುಟದಲ್ಲಿ ಮೂರು ಬಣ್ಣಗಳಿವೆ ಮಧ್ಯದಲ್ಲಿ ಚಕ್ರ ಇದೆ ಅದರ ಬಗ್ಗೆ ಈಗ ಹೇಳ್ತೀನಿ ಕೇಳಿ ಮಕ್ಕಳೇ ಏರುತಿಹದು ಹಾರುತಿಹದು ನೋಡು ನಮ್ಮ ಬಾವುಟ ನಮ್ಮ ಬಾವುಟ ನಾವು ಧ್ವಜ ಏರಿಸಿದಾಗ ಅದ ಮೇಲೆ ಹೋಗಿ ಏರುತಿಹದು ಹಾರುತಿಹದು ನೋಡು ನಮ್ಮ ಬಾವುಟ ತೋರುತಿಹದು ಹೊಡೆದು ಹೊಡೆದು ಬಾನಿನಗಲ ಪಟ ಪಟ ಅದು ಬಾನಿನಲ್ಲಿ ಹೋಗಿ ಹೊಡೆದು ಹೊಡೆದು ತೋರುತ್ತಿದೆ ಕೇಸರಿ ಬಿಳಿ ಹಸಿರು ಮೂರು ಬಣ್ಣ ನಡುವೆ ಚಕ್ರವು ನಮ್ಮ ಧ್ವಜ ಕೇಸರಿ ಬಿಳಿ ಹಸಿರು ಮೂರು ಬಣ್ಣ ನಡುವೆ ಚಕ್ರ ಕೂಡ ಇದೆ ಅದು ಸತ್ಯ ಶಾಂತಿ ತ್ಯಾಗ ಮೂರ್ತಿ ಗಾಂಧಿ ಹಿಡಿದ ಚರಕವು ಆ ಬಣ್ಣಗಳು ಸತ್ಯ ಶಾಂತಿ ತ್ಯಾಗ ಮೂರ್ತಿ ಗಾಂಧಿ ಹಿಡಿದ ಚರಕ ತರ ಇದೆ ಇಂತ ಧ್ವಜವು ನಮ್ಮ ಧ್ವಜವು ಅಂತ ಅಷ್ಟೊಂದು ಸತ್ಯ ಶಾಂತಿ ಕೇಸರಿ ಬಿಳಿ ಹಸಿರು ಬಣ್ಣಗಳನ್ನು ತುಂಬಿಕೊಂಡಂತ ಧ್ವಜ ನಮ್ಮ ಧ್ವಜ ಇಂತ ಧ್ವಜವು ನಮ್ಮ ಧ್ವಜವು ನೋಡು ಹಾರುತಿಹದು ಆ ಧ್ವಜ ಆಕಾಶದಲ್ಲಿ ಹಾರುತ್ತಿಯೇ ಹಾರುತ್ತಿದೆ ಧ್ವಜದ ಭಕ್ತಿ ನಮ್ಮ ಶಕ್ತಿ ನಾಡಗುಡಿಯ ಮೆರೆಯುತ್ತಿಹದೆ ಧ್ವಜದ ಭಕ್ತಿ ನಮ್ಮ ಶಕ್ತಿ ಅದು ನಾಡಗುಡಿಯ ಮೆರೆಯುತ್ತಿಹದು ಕೆಂಪು ಕಿರಣ ತುಂಬಿ ಗಗನ ಹೊನ್ನ ಬಣ್ಣವಾಗಿದೆ ಕೆಂಪು ಕಿರಣ ಆಕಾಶದಲ್ಲಿ ಕೆಂಪು ಕಿರಣ ಗಗನ ಅಂದ್ರೆ ಆಕಾಶ ಆಕಾಶದಲ್ಲಿ ಕೆಂಪು ಕಿರಣ ತುಂಬಿ ಹೆಂಗ್ ಕಾಣಕತ್ತದ ಅಂದ್ರೆ ಹೊನ್ನ ಬಣ್ಣ ಹೊನ್ನ ಅಂದ್ರೆ ಬಂಗಾರದ ಬಣ್ಣ ಕಾಣಕತ್ತದ ಹೊನ್ನ ಬಣ್ಣವಾಗಿ ಕಾಣುತ್ತಿದೆ ನೋಡು ನಮ್ಮ ನೋಡು ನೋಡು ಸಾರಿ ನಮ್ಮ ನಾಡ ಗುಡಿಯ ನೋಡ ನೋಡಿರಣ್ಣ ಹೇಗಿದೆ ನಮ್ಮ ನಾಡ ಗುಡಿಯ ನೋಡ ನೋಡಿರಣ್ಣ ಹೇಗಿದೆ ಮಕ್ಕಳೇ ಈ ಪದ್ಯ ನನ್ನ ಜೊತೆ ನೀವು ಹೇಳ್ರಿ ಒಂದ್ಸರಿ ಹೇಳಿಸ್ತೀನಿ ಪದ್ಯ ಪಾಠ ಎರಡು ನಮ್ಮ ಬಾವುಟ ಏರುತಿಹದು ಹಾರುತಿಹದು ನೋಡು ನಮ್ಮ ಬಾವುಟ ತೋರುತಿಹದು ಹೊಡೆದು ಹೊಡೆದು ಬಾನಿನಗಲ ಪಟ ಪಟ ತೋರುತಿಹದು ಹೊಡೆದು ಹೊಡೆದು ಬಾನಿನಗಲ ಪಟ ಪಟ ಕೇಸರಿ ಬಿಳಿ ಹಸಿರು ಮೂರು ಬಣ್ಣ ನಡುವೆ ಚಕ್ರವು ಕೇಸರಿ ಬಿಳಿ ಹಸಿರು ಮೂರು ಬಣ್ಣ ನಡುವೆ ಚಕ್ರವು ಸತ್ಯ ಶಾಂತಿ ತ್ಯಾಗ ಮೂರ್ತಿ ಗಾಂಧಿ ಹಿಡಿದ ಚರಕವು ಸತ್ಯ ಶಾಂತಿ ತ್ಯಾಗ ಮೂರ್ತಿ ಗಾಂಧಿ ಹಿಡಿದ ಚರಕವು ಇಂಥ ಧ್ವಜವು ನಮ್ಮ ಧ್ವಜವು ನೋಡು ಹಾರುತಿಹದು ಇಂಥ ಧ್ವಜವು ನಮ್ಮ ಧ್ವಜವು ನೋಡು ಹಾರುತಿಹದು ಧ್ವಜದ ಭಕ್ತಿ ನಮ್ಮ ಶಕ್ತಿ ನಾಡ ಗುಡಿಯ ಮೆರೆಯುತ್ತಿಹದು ಕೆಂಪು ಕಿರಣ ತುಂಬಿ ಗಗನ ಹೊನ್ನ ಬಣ್ಣವಾಗಿದೆ ಕೆಂಪು ಕಿರಣ ತುಂಬಿ ಗಗನ ಹೊನ್ನ ಬಣ್ಣವಾಗಿದೆ ನಮ್ಮ ನಾಡ ಗುಡಿಯ ನೋಡ ನೋಡಿರಣ್ಣ ಹೇಗಿದೆ ನಮ್ಮ ನಾಡ ಗುಡಿಯ ನೋಡ ನೋಡಿರಣ್ಣ ಹೇಗಿದೆ ಮಕ್ಕಳೇ ಮತ್ತೆ ನಾನು ಇನ್ನೊಂದ್ಸರಿ ಹೇಳಿಸ್ತೀನಿ ಹೇಳಿ ನನ್ನ ಜೊತೆ ಪದ್ಯ ಪಾಠ ಎರಡು ನಮ್ಮ ಬಾವುಟ ಏರುತಿಹದು ಹಾರುತಿಹದು ನೋಡು ನಮ್ಮ ಬಾವುಟ ಏರುತಿಹದು ಹಾರುತಿಹದು ನೋಡು ನಮ್ಮ ಬಾವುಟ ತೋರುತಿಹದು ಹೊಡೆದು ಹೊಡೆದು ಬಾನಿನಗಲ ಪಟ ಪಟ ತೋರುತಿಹದು ಹೊಡೆದು ಹೊಡೆದು ಬಾನಿನಗಲ ಪಟ ಪಟ ಕೇಸರಿ ಬಿಳಿ ಹಸಿರು ಮೂರು ಬಣ್ಣ ನಡುವೆ ಚಕ್ರವು ಕೇಸರಿ ಬಿಳಿ ಹಸಿರು ಮೂರು ಬಣ್ಣ ನಡುವೆ ಚಕ್ರವು ಸತ್ಯ ಶಾಂತಿ ತ್ಯಾಗ ಮೂರ್ತಿ ಗಾಂಧಿ ಹಿಡಿದ ಚರಕವು
ಸತ್ಯ ಶಾಂತಿ ತ್ಯಾಗ ಮೂರ್ತಿ ಗಾಂಧಿ ಹಿಡಿದ ಚರಕವು ಇಂಥ ಧ್ವಜವು ನಮ್ಮ ಧ್ವಜವು ನೋಡು ಹಾರುತಿಹದು ಇಂಥ ಧ್ವಜವು ನಮ್ಮ ಧ್ವಜವು ನೋಡು ಹಾರುತಿಹದು ಧ್ವಜದ ಭಕ್ತಿ ನಮ್ಮ ಶಕ್ತಿ ನಾಡ ಗುಡಿಯ ಮೆರೆಯುತಿಹದು ಧ್ವಜದ ಭಕ್ತಿ ನಮ್ಮ ಶಕ್ತಿ ನಾಡ ಗುಡಿಯ ಮೆರೆಯುತಿಹದು ಕೆಂಪು ಕಿರಣ ತುಂಬಿ ಗಗನ ಹೊನ್ನ ಬಣ್ಣವಾಗಿದೆ ಕೆಂಪು ಕಿರಣ ತುಂಬಿ ಗಗನ ಹೊನ್ನ ಬಣ್ಣವಾಗಿದೆ ನಮ್ಮ ನಾಡ ಗುಡಿಯ ನೋಡ ನೋಡಿ ರಣ್ಣ ಹೇಗಿದೆ ನಮ್ಮ ನಾಡ ಗುಡಿಯ ನೋಡ ನೋಡಿ ರಣ್ಣ ಹೇಗಿದೆ ಮಕ್ಕಳೇ ಈ ಪದ್ಯ ನೀವು ಹಾಡ್ತಾ ಇರಬೇಕು ಮನೆಯಲ್ಲಿ ಈಗ ನಿನ್ನೆ ತರಗತಿಯಲ್ಲಿ ಕೆಲವೊಂದು ಅಕ್ಷರಗಳನ್ನು ನಾನೀಗ ಬರೆಸ್ತೀನಿ ಅದು ನೀವು ಮನೆಯಲ್ಲಿ ಕೂತ್ಕೊಂಡು ಬರೀಬೇಕು ಮಕ್ಕಳೇ ಕೆಲವೊಂದು ಚಿತ್ರಗಳನ್ನು ನಿಮಗೆ ತೋರಿಸ್ತೀನಿ ಅದು ಯಾವ ಅಂತ ಹೇಳಿ ಹೇಳಬೇಕು ಮಕ್ಕಳೇ ಚಿತ್ರ ನೋಡಿ ಮಕ್ಕಳೇ ಇದು ಇದು ಏನು ಚಿತ್ರ ಇದು ಹಾ ಇದು ಜನರ ಚಿತ್ರ ಚಿತ್ರ ನೋಡಿ ಪದ ಬರೆಯಿರಿ ಚಿತ್ರ ನೋಡಿ ಪದ ಬರೆಯಿರಿ ಇದು ಯಾವ ಚಿತ್ರ ಇದು ಮಕ್ಕಳೇ ಇದು ಜನರ ಚಿತ್ರ ಯಾವ ಚಿತ್ರ ಇದು ಜನ ಮಕ್ಕಳೇ ಇದು ಇದು ಯಾವ ಚಿತ್ರ ಇದು ಬನ ಬನ ಅಂದ್ರೆ ಹಲವಾರು ಮರಗಳ ಇರುವಂತಹ ಸ್ಥಳಕ್ಕೆ ನಾವು ಏನಂತೀವಿ ಬನ ಇದು ಯಾವ ಚಿತ್ರ ಮಕ್ಕಳೇ ಇದು ದನ ಅಥವಾ ಇದಕ್ಕೆ ನಾವು ಬಸವ ಅನ್ಬಹುದು ನಾವು ಬಸವ ಬರಿಬೇಕಾದ್ರೆ ಈಗ ನಮ್ಮ ರಗಸದ ಅ ಮತ್ತು ಜೌ ಮ ಬನ ಎರಡೇ ಅಕ್ಷರ ಅಭ್ಯಾಸ ಆಗಿದೆ ಅದರಲ್ಲಿ ಬ ಅಕ್ಷರ ಇದು ವ ಅಕ್ಷರ ಬಂದಿಲ್ಲ ಆದ ಕಾರಣ ನಾವು ಇದಕ್ಕೆ ಬಸವ ಅಂತ ಬರೆಯಕ್ಕೆ ಆಗಲ್ಲ ಮುಂದಿನ ಅಕ್ಷರ ಅಭ್ಯಾಸದಲ್ಲಿ ಬಸವ ಅಂತ ಕೂಡ ಬರಿಬಹುದು ಆದ್ರೆ ನಮ್ಗೆ ಈ ಎರಡು ಅಕ್ಷರ ಅಭ್ಯಾಸಗಳಲ್ಲಿ ವ ಅಕ್ಷರ ಬಂದಿಲ್ಲ ಆದ ಕಾರಣ ನಾವು ಬಸವ ಅಂತ ಹೇಳಿ ಬರೆಯೋದು ಬೇಡ ಇಲ್ಲಿ ನಾವು ದನ ಅಂತ ಹೇಳಿ ಬರೆಯೋಣ ಮಕ್ಕಳೇ ಇದು ನೋಡಿ ಯಾವ ಚಿತ್ರ ಇದು ಇದು ನಗರದ ಚಿತ್ರ ಈಗ ಚಿತ್ರ ನೋಡಿ ಪದಗಳನ್ನು ಬರೆಸಲಾಯಿತು ಈಗ ನಾವು ಎರಡು ಅಕ್ಷರ ಅಭ್ಯಾಸಗಳಲ್ಲಿ ಕಲಿತಂತ ಅಕ್ಷರಗಳ ಪದಗಳನ್ನು ಓದಿಸಿ ಬರೆಸ್ತೀನಿ ನಾನು ಮತ್ತೆ ನೀವು ಮನೆಯಲ್ಲಿ ಕೂಡ ಒನ್ ಟೈಮ್ ಬರಿಬೇಕು ಓದಿ ನಾವು ಹಿಂದಿನ ತರಗತಿಯಲ್ಲಿ ಕಲಿಸಿದಂತ ಅಕ್ಷರಗಳು ಇಲ್ಲಿದೆ ನೋಡಿ ರ ಗ ಸ ದ ಅ ಮತ್ತೆ ಜ ಉ ಮ ಬ ನ ಈ ಎರಡು ಅಕ್ಷರ ಅಭ್ಯಾಸಗಳನ್ನು ನಾವು ಇಂದಿನ ತರಗತಿಯಲ್ಲಿ ಕಲ್ತಿದ್ದೇವೆ ನೀವು ಕಲ್ತೀರಿ ಮಕ್ಕಳೇ ಈ ಅಕ್ಷರದಿಂದ ಕೆಲವೊಂದು ಪದಗಳನ್ನು ಕೂಡ ನಾನು ರಚನೆ ಮಾಡ್ತೀನಿ ಬರೀ ನೀವು ಮನೆಯಲ್ಲಿ ಇಲ್ಲ ಬಿಡ್ತಾ ಇದ್ದೀನಿ
ಬರೀಬೇಕು ಮತ್ತೆ ಕೆಲವೊಂದು ಪದಗಳು ಕೂಡ ಈಗ ಬರೀತೀನಿ ಮಗ ರಜ ಬನ ಸಮ ಗಜ ನಗ ಅರಸ ನಗರ ಉದರ ಉದರ ಅಂದ್ರೆ ಹೊಟ್ಟೆ ಮಕ್ಕಳೇ ಉರಗ ದಸರಾ ಉರಗ ಅಂದ್ರೆ ಹಾವು ನೀರ ಇರ್ತೀವಿ ಹೇಳಿದ್ದೇನೆ ಮಕ್ಕಳೆಲ್ಲ ನಮಗೆ ಹಾವು ಸರ್ಪ ದಸರಾ ಈ ಪದಗಳನ್ನು ಕೂಡ ನೀವು ಮನೆಯಲ್ಲಿ ಓದುತ್ತಾ ಬರೆಯಬೇಕು ಮಕ್ಕಳೇ ಇದು ನಿಮ್ಮ ಮನೆ ಕೆಲಸ ನೀವು ಮನೆಯಲ್ಲಿ ಇದು ಮಾಡಬೇಕು ಮಕ್ಕಳೇ ಒಂದ್ಸರಿ ನಿಮ್ಗೆ ಮತ್ತೆ ಒಂದ್ಸರಿ ನಿಮ್ಗೆ ಓದಿಸ್ತೀನಿ ಕೇಳಿ ಮಕ್ಕಳೇ ರ ಗ ಸ ದ ಅ ಜ ಉ ಮ ಬ ನ ಈ ಅಕ್ಷರಗಳಿಂದ ರಚನೆ ಆದಂತ ಪದಗಳಿವೆ ಇಲ್ಲಿ ಈ ಎರಡು ಅಕ್ಷರ ಅಭ್ಯಾಸಗಳಿಂದ ಮಗ ರಜ ಬನ ಸಮ ಗಜ ನಭ ಅರಸ ನಗರ ಉದರ ಉರಗ ದಸರಾ ಮಕ್ಕಳೇ ಈ ಅಕ್ಷರಾಭ್ಯಾಸಗಳನ್ನು ನೀವು ಮನೆಯಲ್ಲಿ ಓದಿ ಒಂದ್ಸರ್ತಿ ಹೋಮ್ವರ್ಕ್ ಕೂಡ ಬರೆಯಬೇಕು ಈ ಓದಲು ಬರೆಯಲು ಕಲಿಯಬೇಕು ಮಕ್ಕಳೇ ಕೆಲಸ ಸರಿ ಬರೀ ಮಕ್ಕಳಲ್ಲಿ ಓದೇಗ ಧನ್ಯವಾದ.